ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ನಾವೆಂಥದ್ದೇ ಟೆಕ್ನಾಲಜಿಯನ್ನು ಕಂಡುಹಿಡಿದಿರಬಹುದು, ಎಂಥದ್ದೇ ಅನ್ವೇಷಣೆಯನ್ನು ಮಾಡ್ತಾ ಇರಬಹುದು, ಮಂಗಳ ಗ್ರಹಕ್ಕೆ ಹೋಗ್ಬೋದು, ಚಂದ್ರನ ಮೇಲೆ ಕಾಲಿಡಬಹುದು, ಅಥವಾ ಇನ್ನೇನೋ ಮಾಡಬಹುದು. ಆದರೆ ಒಮ್ಮೊಮ್ಮೆ ಈ ಪ್ರಕೃತಿ ಮುಂದೆ ನಾವೆಲ್ಲರೂ ಕೂಡ ತುಂಬ ಚಿಕ್ಕವರಾಗ್ತೀವಿ. ಎಂಥೆಂಥದ್ದನ್ನೇ ಕಂಡುಹಿಡಿದಿದ್ರೂ ಕೂಡ, ಕೋಟಿ ಕೋಟಿ ಒಡೆಯರಾಗಿದ್ದರೂ ಕೂಡ, ಅಗರ್ಭ ಶ್ರೀಮಂತರಾಗಿದ್ದರೂ ಕೂಡ, ಈ ಪ್ರಕೃತಿ ಮುಂದೆ ನಮಗೆಲ್ಲ ಸಂದರ್ಭದಲ್ಲೂ ಕೂಡ ಹೋರಾಟವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಕೃತಿ ತಿರುಗಿ ನಿಂತರೆ ನಾವೇನನ್ನೂ ಮಾಡೋದಕ್ಕೆ ಆಗೋದೇ ಇಲ್ಲ. ಬಂಧುಗಳೇ, ಈ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಏನಪ್ಪ ಅಂದರೆ, ಈ ಟೈಟಾನಿಕ್ ಅವಶೇಷವನ್ನು ನೋಡೋದಕ್ಕೆ ಹೋದಂಥ 5 ಮಂದಿ ಅಗರ್ಭ ಶ್ರೀಮಂತರು ಇದೀಗ ಜಲಸಮಾಧಿಯಾಗಿದ್ದಾರೆ. ಇಡೀ ಜಗತ್ತು ಇದೀಗ ಇವರ ಬಗ್ಗೆ ಮಾತಾಡ್ತಾ ಇದೆ. ಇಡೀ ಜಗತ್ತಿನಲ್ಲಿ ಇವರ ಬಗ್ಗೆ ನಾನಾ ರೀತಿಯಲ್ಲಿ ಚರ್ಚೆಯೆಲ್ಲವೂ ಕೂಡ ಆಗ್ತಾ ಇದೆ. ಒಂದಷ್ಟು ಮಂದಿ ಬೇಕಾದಷ್ಟು ಹಣ ಇತ್ತು, ಇಂತಹ ಸಾಹಸಕ್ಕೆ ಯಾಕೆ ಹೋದ್ರು ಅಂತಿದ್ದಾರೆ. ಇನ್ನೊಂದಷ್ಟು ಮಂದಿ ಯಾಕೆ ಬೇಕಿತ್ತಪ್ಪ ಇವರಿಗೆ ಇಂಥದ್ದೆಲ್ಲವೂ ಕೂಡ ಅಂತಿದ್ದಾರೆ. ಇನ್ನೊಂದಷ್ಟು ಜನ ನೋಡಿ ಎಂತಹ ಸಾಹಸ ಇದು, ಪ್ರಾಣವನ್ನ ಕಳ್ಕೊಳ್ಬಹುದು ಅಂತ ಗೊತ್ತಿದ್ರೂ ಕೂಡ ಇಂತಹ ಸಾಹಸವನ್ನ ಮಾಡಿ ಪ್ರಾಣವನ್ನ ಕಳ್ಕೊಂಡ್ರಲ್ಲ ಎನ್ನುವಂತ ಮಾತನಾಡ್ತಿದ್ದಾರೆ. ತಮ್ಮದೇ ಆದಂತ ರೀತಿಯಲ್ಲಿ ಒಬ್ಬೊಬ್ಬರು ವ್ಯಾಖ್ಯಾನ ಚರ್ಚೆ ಇದೆಲ್ಲವನ್ನು ಕೂಡ ಮಾಡ್ತಿದ್ದಾರೆ. ಬಿಡಿ, ಮೊದಲು ನಾನು ಈ ಟೈಟಾನಿಕ್ ಬಗ್ಗೆ ಚುಟುಕಾಗಿ ಹೇಳ್ತೀನಿ. ಈ ಟೈಟಾನಿಕ್ ಹಡಗಿನ ಮಹಾ ದುರಂತವನ್ನ ಇಡೀ ಜಗತ್ತು ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ. 1912 ಏಪ್ರಿಲ್ ತಿಂಗಳು ಈ ಟೈಟಾನಿಕ್ ಎನ್ನುವಂತ ವೈಭವೋಪೇತ ಐಷಾರಾಮಿ ಹಡಗಿನಲ್ಲಿ ಪ್ರಯಾಣವನ್ನ ಮಾಡೋದಿಕ್ಕೆ 2200 ಅಧಿಕ ಪ್ರಯಾಣಿಕರು ಸಜ್ಜಾಗಿದ್ರು. ಅವರೆಲ್ಲರಿಗೂ ಕೂಡ ತಮ್ಮದೇ ಆದಂತ ಕುತೂಹಲ ಎಕ್ಸೈಟ್ಮೆಂಟ್ ನಲ್ಲಿ ಇದ್ರು. ಅಗರ್ಭ ಶ್ರೀಮಂತರಿದ್ರು, ಮಧ್ಯಮ ವರ್ಗದವರಿದ್ರು, ಸಾಧಾರಣದವರಿದ್ರು, ಎಲ್ಲರೂ ಕೂಡ ತಮ್ಮ ಕೈಯಲ್ಲಿ ಎಷ್ಟೆಷ್ಟರ ಟಿಕೆಟ್ ಅನ್ನ ಕೊಂಡ್ಕೊಳ್ಳೋಕೆ ಸಾಧ್ಯ ಆಗುತ್ತೋ ಅಷ್ಟನ್ನ ಕೊಂಡ್ಕೊಂಡು ಅವರೆಲ್ಲರೂ ಕೂಡ ಪ್ರಯಾಣವನ್ನ ಬೆಳೆಸಿದಂಥವ್ರು. ಬಹಳ ಖುಷಿಯಾಗಿ ಪ್ರಯಾಣವನ್ನ ಆರಂಭಿಸಿದ್ರು. ಇಂಗ್ಲೆಂಡ್ನ ಸೌತ್ ಆಂಪ್ಟನ್ ಇಂದ ನ್ಯೂಯಾರ್ಕ್ ಕಡೆಗೆ ಅವರೆಲ್ಲರೂ ಕೂಡ ಹೋಗ್ತಾ ಇದ್ದಂಥವ್ರು. ಈ ಹಡಗು ಹೋಗ್ತಾ ಇದ್ದ ಸಂದರ್ಭದಲ್ಲೇ ಮಂಜುಗಡ್ಡೆಗೆ ಡಿಕ್ಕಿ ಹೊಡೆತು ಹಡಗು ಮಧ್ಯದಲ್ಲಿ 2 ಪೀಸ್ ಆಗಿ ಹೋಗ್ಬಿಡುತ್ತೆ. 1500 ಜಲಸಮಾಧಿಯಾಗ್ತಾರೆ ಅಂದ್ರೆ ಪ್ರಾಣವನ್ನ ಕಳ್ಕೊಂಡ್ರೆ 700 ಹಾಗೋ ಹೀಗೋ ಕಷ್ಟಪಟ್ಟು ಪ್ರಾಣವನ್ನ ಉಳಿಸಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಸಿನಿಮಾಗಳನ್ನು ನೋಡಿರ್ತೀರಿ, ಡಾಕ್ಯುಮೆಂಟ್ರಿ ನೋಡಿರ್ತೀರಿ, ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ನೋಡಿರ್ತೀರಿ. ಒಟ್ಟಾರೆಯಾಗಿ ಟೈಟಾನಿಕ್ ಹಡಗಿನ ಆ ಮಹಾ ದುರಂತ ಇದೆಯಲ್ಲ, ಇಂದಿಗೂ ಕೂಡ ಜಗತ್ತಿಗೆ ಮರೆಯೋದಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. 1500 ಪ್ರಾಣ ಕಳ್ಕೊಳ್ಳೋದಂದ್ರೆ ಸಾಮಾನ್ಯವಾದಂತ ವಿಚಾರ ಅಲ್ಲ. ಈ ಕಾರಣಕ್ಕಾಗಿ 1912 ಏಪ್ರಿಲ್ 14 ಆ ದಿನಾಂಕವನ್ನ ಇಡೀ ಜಗತ್ತಿಗೆ ಇಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಟೈಟಾನಿಕ್ ದುರಂತವೇನೋ ನಡೆದು ಹೋಗ್ಬಿಡ್ತು, ಆದ್ರೆ ಟೈಟಾನಿಕ್ ದುರಂತಕ್ಕೆ ಸಂಬಂಧಪಟ್ಟ ಹಾಗಿದ್ದಂತ ಕುತೂಹಲ ಇದೆಯಲ್ಲ, ಇಂದಿಗೂ ಕೂಡ ತಣಿತಾ ಇಲ್ಲ. ಸಿನಿಮಾ ಬಂತು, ಡಾಕ್ಯುಮೆಂಟ್ರಿ ಬಂತು, ಬೇರೆ ಬೇರೆ ವಿಡಿಯೋಗಳನ್ನ ಮಾಡಲಾಯ್ತು, ಆದರೂ ಕೂಡ ಜನರಿಗೆ ಇನ್ನಷ್ಟು ಕುತೂಹಲ. ಆ ಟೈಟಾನಿಕ್ ಹಡಗಿನ ಅವಶೇಷವನ್ನ ನೋಡಬೇಕು ಅಥವಾ ಇನ್ನೇನೋ ಆ ಟೈಟಾನಿಕ್ ಹಡಗಿನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಒಂದಷ್ಟು ಅನ್ವೇಷಣೆ ಎಲ್ಲವನ್ನು ಕೂಡ ಮಾಡಲಾಗ್ತಾ ಇದೆ. ಆದರೆ 1912 ಸಂದರ್ಭ ಅಥವಾ ಆ ಕಾಲಘಟ್ಟದಲ್ಲಿ ಸಮುದ್ರಕ್ಕೆ ಆಳದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಾಗಲಿ ಅಥವಾ ಅನ್ವೇಷಣೆ ಮಾಡೋದಾಗಲಿ ಅಂತಹ ಟೆಕ್ನಾಲಜಿ ಇಡೀ ಜಗತ್ತಿನಲ್ಲಿ ಬೆಳೆದಿರಲಿಲ್ಲ. ಆದರೆ ಟೆಕ್ನಾಲಜಿ ಬೆಳೀತಾ ಇದ್ದ ಹಾಗೆ ಎಲ್ಲವೂ ಕೂಡ ಸಾಧ್ಯ ಆಗೋದಕ್ಕೆ ಶುರುವಾಯಿತು. 1982 ಬಳಿಕ ಈ ಟೈಟಾನಿಕ್ ಅವಶೇಷವೂ ಕೂಡ ಪತ್ತೆಯಾಯಿತು. ಅದಾದ ಬಳಿಕ ಜಗತ್ತಿನಲ್ಲಿ ಇರುವಂಥ ಕುಬೇರರಿಗೆ, ಒಂದಷ್ಟು ಉದ್ಯಮಿಗಳಿಗೆ, ಹಣ ಇದ್ದಂಥವರಿಗೆ ಈ ಅವಶೇಷಗಳನ್ನು ನೋಡುವಂಥ ಕುತೂಹಲವೂ ಕೂಡ ಜಾಸ್ತಿ ಆಯಿತು. ಬಡವರಿಗೂ ಕುತೂಹಲ ಇತ್ತು, ಆದರೆ ಅದಕ್ಕೆ ಬೇಕಾದಂಥ ಹಣ ಹೊಂದಿಸೋದಷ್ಟು ಸುಲಭ ಅಲ್ವಲ್ಲ. ಈ ಉದ್ಯಮಿಗಳಿಗೆ ಕುತೂಹಲದ ಜೊತೆಗೆ ಆ ಕುತೂಹಲವನ್ನು ತಣಿಸ್ಕೊಳ್ಳೋಕ್ಕೆ ಬೇಕಾದಂಥ ಸಂಪನ್ಮೂಲ ಕೂಡ ಇರುತ್ತೆ. ಹೀಗಾಗಿ ಅವರಲ್ಲಿ ಕುತೂಹಲ ಎಲ್ಲವೂ ಕೂಡ ದುಪ್ಪಟ್ಟಾಗೋದಕ್ಕೆ ಶುರುವಾಯಿತು. ಇದೇ ಸಂದರ್ಭದಲ್ಲಿ ಈ ಓಷಿಯನ್ ಗೇಟ್ ಎನ್ನುವಂತಹ ಸಂಸ್ಥೆ ಈ ಸಬ್ಮರ್ಸಿಬಲ್ನ ಮೂಲಕ ಅವಶೇಷವನ್ನು ತೋರಿಸುವಂತಹ ಒಂದು ಯೋಜನೆ ಅನ್ಬಹುದು ಅಥವಾ ಒಂದು ಟೂರಿಸಂ ಪ್ಲಾನ್ ಅನ್ನು ಶುರು ಮಾಡಿಕೊಳ್ಳುತ್ತೆ. ಅದರ ಮೊದಲ ಪ್ರಯಾಣ ಅತ್ಯಂತ ಯಶಸ್ವಿಯೂ ಕೂಡ ಆಗುತ್ತೆ. ಅದಾದ ಬಳಿಕ ಈ ಓಷಿಯನ್ ಗೇಟ್ ಸಂಸ್ಥೆಯ ಈ ಸಬ್ಮರ್ಸಿಬಲ್ ಇನ್ನಷ್ಟು ಖ್ಯಾತಿಯನ್ನ ಪಡೆದುಕೊಳ್ಳುತ್ತೆ. ಈ ಸಬ್ಮರ್ಸಿಬಲ್ ಅಂದ್ರೆ ಏನಪ್ಪ ಅಂದ್ರೆ ಒಂದು ಸಣ್ಣ ಜಲಾಂತರ್ಗಾಮಿ. ಕೆಲವೇ ಕೆಲವು ಮಂದಿ ಕುಳಿತುಕೊಳ್ಳೋಕೆ ಅವಕಾಶ ಇರುತ್ತೆ, ಕೆಲವೇ ಕೆಲವು ಗಂಟೆಗಳ ಪ್ರಯಾಣಕ್ಕೆ ಮಾತ್ರ ಅವಕಾಶ, ಅಂದ್ರೆ ಸೀಮಿತ ಅವಧಿಯ ಪ್ರಯಾಣಕ್ಕೆ ಮಾತ್ರ ಅವಕಾಶ. ಹೆಚ್ಚು ಕಡಿಮೆ 4 ದಿನಗಳಿಗಾಗುವಷ್ಟು, 96 ಗಂಟೆಗಳಿಗಾಗುವಷ್ಟು ಆಕ್ಸಿಜನ್ ಮಾತ್ರ ಇದರಲ್ಲಿ ಇರುತ್ತೆ. ಸಬ್ಮರ್ಸಿಬಲ್ ಗಾತ್ರದಲ್ಲಿ ದೊಡ್ಡದಿರುತ್ತೆ, ಈ ಸಬ್ಮರ್ಸಿಬಲ್ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಈ ಸಬ್ಮರಿನ್ಗಳಿಗೆ ಹೇಗಿರುತ್ತೆ ಅಂದರೆ ತಮ್ಮದೇ ಆದಂಥ ಸ್ವಂತ ಶಕ್ತಿ, ಪವರ್ ಎಲ್ಲವೂ ಕೂಡ ಇರುತ್ತೆ. ಈ ಸಬ್ಮರಿನ್ಗಳು ಅತ್ಯಂತ ಸೇಫ್. ಈ ಸೇನೆ ಬಳಸುತ್ತೆ, ಬೇರೆ ಬೇರೆ ಕಾರ್ಯಗಳಿಗೂ ಕೂಡ ಸಬ್ಮರಿನ್ಗಳನ್ನು ಬಳಸಲಾಗುತ್ತೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಹಾಗಂದ ಮಾತ್ರಕ್ಕೆ ಸಬ್ಮರಿನ್ಗಳಲ್ಲಿ ಅವಘಡ ಆಗಿಲ್ಲ ಅಂತಲ್ಲ, ಆಗಾಗ ಒಂದಷ್ಟು ಸಣ್ಣ ಪುಟ್ಟ ಅವಘಡಗಳು ಕೂಡ ಆಗಿದ್ದಾವೆ, ಒಂದಷ್ಟು ಸೈನಿಕರು ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ. ಆದರೆ ಈ ಸಬ್ಮರ್ಸಿಬಲ್ ಸಬ್ಮರಿನ್ಗಳಿಗೆ ಹೋಲಿಸ್ಕೊಂಡ್ರೆ ಅಷ್ಟರ ಮಟ್ಟಿಗೆ ಸೇಫ್ ಆಗಿ ಇರೋದಿಲ್ಲ.
ಈ ಕಾರಣಕ್ಕಾಗಿಯೇ ಈ ಸಬ್ಮರ್ಸಿಬಲ್ ಅಲ್ಲಿ ಈ ಪ್ರಯಾಣವನ್ನ ಆರಂಭಿಸೋಕು ಮುನ್ನವೇ ಅವರೆಲ್ಲರಿಂದಲೂ ಕೂಡ ಸಹಿಯನ್ನ ಹಾಕಿಸಿಕೊಳ್ಳಲಾಗಿರುತ್ತೆ, ನಮ್ಮ ಪ್ರಾಣಕ್ಕೆ ನಾವೇ ಜವಾಬ್ದಾರರು ಅಂತ. ಆ ರೀತಿಯಾಗಿ ಪ್ರಯಾಣವನ್ನ ಆರಂಭಿಸಲಾಗುತ್ತೆ. ಈ ಬಾರಿಯ ಪ್ರಯಾಣದಲ್ಲಿ ಏನಾಗುತ್ತೆ, ಒಟ್ಟು 5 ಮಂದಿ ಪ್ರಯಾಣಕ್ಕೆ ರೆಡಿ ಆಗಿರ್ತಾರೆ. ಅವರೆಲ್ಲರೂ ಕೂಡ ಅಗರ್ಭ ಶ್ರೀಮಂತರು, ಉದ್ಯಮಿಗಳು, ಬೇಕಾದಷ್ಟು ಹಣ ಇದ್ದಂಥವರು, ತಮ್ಮ ದೇಶದಲ್ಲಿ ತಮ್ಮದೇ ಆದಂತ ರೀತಿಯಲ್ಲಿ ಹೆಸರನ್ನ ಮಾಡಿದಂಥವ್ರು. ಪ್ರಮುಖವಾಗಿ ಈ ಹಿಂದೆ 5 ಕಾಲ ಬೆಂಗಳೂರಿನಲ್ಲಿ ನೆಲೆ ನಿಂತಿದ್ದಂತಹ, ಹಾಗೆ ಭಾರತಕ್ಕೆ ಆಫ್ರಿಕಾದಿಂದ ಚೀತಾ ತರಿಸೋದಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದ ಬ್ರಿಟನ್ ಮೂಲದ ಉದ್ಯಮಿ ಹಮೀಶ್ ಹಾರ್ಡಿಂಗ್, ಪಾಕಿಸ್ತಾನ ಮೂಲದ ಉದ್ಯಮಿ ಶೆಹಜಾದ ದಾವೂದ್ ಮತ್ತು ಅವರ ಪುತ್ರ ಸುಲೇಮಾನ್ 19 ಅಷ್ಟೇ, ಫ್ರಾನ್ಸ್ ಮೂಲದ ಟೈಟಾನಿಕ್ ತಜ್ಞ ಪೌಲ್ ಹೆನ್ರಿ ಮತ್ತು ಟೈಟನ್ ಸಬ್ಮರಿನ್ ಮೂಲಕ ಪ್ರವಾಸೋದ್ಯಮ ಸೇವೆ ನೀಡುವ ಈ ಓಷಿಯನ್ ಗೇಟ್ ಸಂಸ್ಥೆಯ ಸಿಒ ಹಾಗೆ ಸಬ್ಮರಿನ್ ನ ಪೈಲಟ್ ಆಗಿದ್ದ ಸ್ಟಾಕ್ಟನ್ ರಶ್ ಇವರೆಲ್ಲರೂ ಕೂಡ ಜೂನ್ 18 ತಾರೀಕು ಪ್ರಯಾಣವನ್ನ ಆರಂಭಿಸಿದ್ರು. ಪ್ರಯಾಣ ಆರಂಭ ಆಗಿ 1-1.5 ಗಂಟೆ ಆಗಿತ್ತಷ್ಟೇ, ಮೇಲ್ಭಾಗದಲ್ಲಿರುವಂತಹ ಹಡಗಿನ ಸಂಪರ್ಕವನ್ನ ಈ ಸಬ್ಮರ್ಸಿಬಲ್ ಸಂಪೂರ್ಣವಾಗಿ ಕಳೆದುಕೊಂಡು ಬಿಡುತ್ತೆ. ಈ ಓಷಿಯನ್ ಗೇಟ್ ಸಂಸ್ಥೆಗೆ ಆತಂಕ ಶುರುವಾಗುತ್ತೆ. ಅಮೆರಿಕ ಸೇನೆಯ ಬಳಿ ಮನವಿಯನ್ನ ಮಾಡಿಕೊಳ್ತಾರೆ. ಆಗ ಇಡೀ ಜಗತ್ತಿನಾದ್ಯಂತ ಸುದ್ದಿ ಸ್ಪ್ರೆಡ್ ಆಗೋದಿಕ್ಕೆ ಶುರುವಾಗುತ್ತೆ. ಇಡೀ ಜಗತ್ತಿಗೆ ಆತಂಕ, ತಳಮಳ ಎಲ್ಲವೂ ಆರಂಭ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಿರ್ತಾರೆ ಈ ಸಬ್ಮರ್ಸಿಬಲ್ ಸಿಗ್ಲಿ, ಅದರ ಒಳಗಡೆ ಇದ್ದಂಥವರೆಲ್ಲರೂ ಕೂಡ ಸೇಫ್ ಆಗಿ ಇರಲಿ ಅಂತ. ಆರಂಭದಲ್ಲಿ ತೀವ್ರ ಆತಂಕ ಇರಲಿಲ್ಲ, ಯಾಕಂದ್ರೆ ಆಕ್ಸಿಜನ್ ಇತ್ತಲ್ಲ, ಹೀಗಾಗಿ ಏನೇ ಆಗಿದ್ರು ಕೂಡ ಆ ಆಕ್ಸಿಜನ್ ಸಹಾಯದಿಂದ ಅವರೆಲ್ಲರೂ ಕೂಡ ಬದುಕಿರ್ತಾರೆ ಅಂತ ಹುಡುಕಾಟ ಆರಂಭ ಆಗುತ್ತೆ. ಅಮೆರಿಕ ಸೇನೆಗೆ ಕೆನಡಾ, ಫ್ರಾನ್ಸ್ ಸೇನೆಯೂ ಕೂಡ ಸಾಥ್ ಕೊಡುತ್ತೆ. 12,500 ಅಡಿ ಆಳ ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಹುಡುಕಾಟ ನಿರಂತರವಾಗಿ ನಡೆಯೋದಿಕ್ಕೆ ಶುರುವಾಗುತ್ತೆ. ಆದರೆ 4 ದಿನಗಳ ಕಾಲ ಸಣ್ಣ ಸುಳಿವು ಕೂಡ ಸಿಗಲೇ ಇಲ್ಲ. ಹೀಗಾಗಿ ಆತಂಕ ಇನ್ನಷ್ಟು ಜಾಸ್ತಿಯಾಗಿ ಬಿಡುತ್ತೆ. ಅದರಲ್ಲೂ ಕೂಡ ಗುರುವಾರ ಸಂಜೆ ಆಗ್ತಾ ಇದ್ದ ಹಾಗೆ ಎಲ್ಲರಲ್ಲೂ ಕೂಡ ಭಯ ಇನ್ನಷ್ಟು ಜಾಸ್ತಿ ಆಗುತ್ತೆ. ಕಾರಣ ಆ ಸಬ್ಮರ್ಸಿಬಲ್ ನಲ್ಲಿ ಆಕ್ಸಿಜನ್ ಇದ್ದಿದ್ದು ಕೇವಲ 96 ಗಂಟೆಗಳಿಗೆ, ಗುರುವಾರ ಸಂಜೆಗೆ 96 ಗಂಟೆ ಪೂರ್ಣಗೊಂಡು ಬಿಟ್ಟಿತ್ತು. ಹೀಗಾಗಿ ಇನ್ನಷ್ಟು ಭಯ, ಆತಂಕ ಶುರುವಾಗುತ್ತೆ. ಆಗ ಸಣ್ಣದಾಗಿ ಒಂದು ಸುಳಿವು ಸಿಗುತ್ತೆ, ಏನೋ ಸೌಂಡ್ ಬಂತು ಅಂತ ಹೇಳಿ. ಆಗ ಇಡೀ ಜಗತ್ತಿನಾದ್ಯಂತ ಮತ್ತೆ ಇನ್ನಷ್ಟು ಕುತೂಹಲ ಜಾಸ್ತಿ ಆಗುತ್ತೆ, ಸಬ್ಮರ್ಸಿಬಲ್ ಸಿಗಬಹುದು ಅಂತ. ಆದ್ರೆ 5 ತಾರೀಕು ಅನೌನ್ಸ್ ಮಾಡಲಾಗುತ್ತೆ, ಇಲ್ಲ ಸಬ್ಮರ್ಸಿಬಲ್ ಸ್ಫೋಟಗೊಂಡಿದೆ, ಅದರ ಒಳಗಡೆ ಇದ್ದಂಥವರೆಲ್ಲರೂ ಕೂಡ ಜಲಸಮಾಧಿಯಾಗಿದ್ದಾರೆ, ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತ. ಆದರೂ ಕೂಡ ಒಂದಷ್ಟು ಚರ್ಚೆ ನಡೆಯುತ್ತೆ, ಪವಾಡ ಸದೃಶ್ಯ ರೀತಿಯಲ್ಲಿ ಯಾರಾದರೂ ಬದುಕಿರಬಹುದು ಅಂತ. ಆದರೆ ಸಬ್ಮರ್ಸಿಬಲ್ ಅವಶೇಷ ಪತ್ತೆಯಾಯಿತೆ ಹೊರತಾಗಿ ಆ 5 ಮಂದಿಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಸುಳಿವು ಕೂಡ ಸಿಗಲಿಲ್ಲ. ಅವರೆಲ್ಲರೂ ಕೂಡ ಆ ಜಲ ಗರ್ಭದೊಳಗೆ ಸೇರಿ ಹೋಗಿಬಿಟ್ಟಿದ್ರು. ಹಣವನ್ನು ಕೊಟ್ಟು ಪ್ರಯಾಣವನ್ನು ಮಾಡಿ ಅಥವಾ ಹಣವನ್ನು ಕೊಟ್ಟು ಈ ಸಾಹಸವನ್ನು ಮಾಡೋದಕ್ಕೆ ಹೋಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡು ಬಿಟ್ರು. ಆ ಪ್ರಯಾಣಕ್ಕೆ ಒಬ್ಬರೊಬ್ಬರು ಕೊಟ್ಟಿದ್ದು ಬರೋಬ್ಬರಿ 2 ಕೋಟಿಗೂ ಅಧಿಕ ಹಣ. ಅಂದ್ರೆ 2 ಕೋಟಿ ಹಣವನ್ನ ಕೊಟ್ಟು ತಮ್ಮ ಪ್ರಾಣವನ್ನ ತಾವೇ ಕಳ್ಕೊಂಡ್ರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆಯಾಗಿ ಸಬ್ಮರ್ಸಿಬಲ್ ಸ್ಫೋಟಗೊಂಡಿದೆ ಎನ್ನುವಂಥ ವಿಚಾರ ಗೊತ್ತಾಗುತ್ತೆ. ಹೇಗೆ ಸ್ಫೋಟಗೊಂಡಿದೆ ಅಂತ ನೋಡ್ತಾ ಹೋದಾಗ ಒಳ ಒತ್ತಡ ಜಾಸ್ತಿ ಆಗಿದೆ ಅಂತಲೂ ಕೂಡ ಹೇಳಲಾಗುತ್ತೆ. ಇನ್ಫ್ಲೋಷನ್ ಅಂತ ಕರಿತೀವಿ, ಹಾಗೆ ಎಕ್ಸ್ಫ್ಲೋಷನ್ ಅಂದ್ರೆ ಹೊರಸ್ಫೋಟ. ಆದ್ರೆ ಈ ಸಬ್ಮರ್ಸಿಬಲ್ ನಲ್ಲಿ ಒಳಸ್ಫೋಟ ಆಗಿದೆ. ತೀರ ಒತ್ತಡದಿಂದ ಸಮುದ್ರದ ಆಳಕ್ಕೆ ಹೋಗ್ತಾ ಇದ್ದ ಹಾಗೆ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಸಬ್ಮರಿನ್ ಅಥವಾ ಸಬ್ಮರ್ಸಿಬಲ್ ಗಳನ್ನ ಈ ಒತ್ತಡ ತಡೆದುಕೊಳ್ಳುವ ರೀತಿಯಲ್ಲಿಯೇ ರೆಡಿ ಮಾಡಲಾಗಿರುತ್ತೆ. ಆದ್ರೆ ಒತ್ತಡ ಜಾಸ್ತಿ ಆದಾಗ ಅದನ್ನ ತಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ, ಈ ಒತ್ತಡದಿಂದಲೇ ಸ್ಫೋಟಗೊಂಡಿದೆ ಎನ್ನುವಂತ ಮಾಹಿತಿಯೂ ಕೂಡ ಸಿಗುತ್ತೆ. ಒಟ್ಟಾರೆಯಾಗಿ 12,500 ಅಡಿ ಆಳದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಅವಶೇಷಗಳೆಲ್ಲವೂ ಕೂಡ ಪತ್ತೆಯಾಗುತ್ತೆ. ಇಡೀ ಜಗತ್ತಿನ ಪ್ರಾರ್ಥನೆ ಯಾವುದು ಕೂಡ ಫಲಿಸಲಿಲ್ಲ, ಅವರೆಲ್ಲರೂ ಕೂಡ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು. ಒಟ್ಟಾರೆಯಾಗಿ ಪ್ರಾಣವನ್ನ ಕಳ್ಕೊಂಡ ನಂತರ ಜನ ತಮ್ಮದೇ ಆದಂತ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಇದು ಬೇಕಿತ್ತ ಅಂದ್ರೆ, ಇನ್ನೊಂದಷ್ಟು ಜನ ನೋಡಿ ಎಂತಹ ಸಾಹಸವನ್ನ ಮಾಡಿ ಸಾಹಸದ ರೀತಿಯಲ್ಲಿ ಪ್ರಾಣವನ್ನ ಕಳ್ಕೊಂಡ್ರು ಎನ್ನುವಂತ ರೀತಿಯಲ್ಲೂ ಕೂಡ ಚರ್ಚೆ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಈ ಪ್ರಕೃತಿ ಮುಂದೆ ನಾವು ಒಮ್ಮೊಮ್ಮೆ ತುಂಬ ಚಿಕ್ಕವರಾಗ್ಬಿಡ್ತೀವಿ. ಪ್ರಕೃತಿ ವಿರುದ್ಧದ ಹೋರಾಟ ಅಥವಾ ಪ್ರಕೃತಿ ವಿರುದ್ಧ ನಾವು ಇನ್ನೇನೋ ಜಯಿಸೋದಿಕ್ಕೆ ಹೋಗ್ತೀವಿ ಅಂದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಸಾಧ್ಯ ಆಗೋದಿಲ್ಲ. ಮನುಷ್ಯ ಏನೇನೋ ಅನ್ವೇಷಣೆ ಮಾಡಿರಬಹುದು, ಏನೇನೋ ಟೆಕ್ನಾಲಜಿ ಬಂದಿರಬಹುದು, ಆದರೆ ಒಮ್ಮೊಮ್ಮೆ ಎಲ್ಲವನ್ನೂ ಕೂಡ ಗೆಲ್ಲೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ನೋಡಿ. ಅವತ್ತು ಟೈಟಾನಿಕ್ ಎನ್ನುವಂಥ ಆ ಬೃಹತ್ ಹಡಗು ಜಲ ಸಮಾಧಿ ಆಗಿತ್ತು. 1,500 ಮಂದಿ ಪ್ರಾಣ ಕಳ್ಕೊಂಡಿದ್ರು. ಅದರ ಅವಶೇಷವನ್ನು ನೋಡೋದಿಕ್ಕೆ ಟೈಟನ್ ಎನ್ನುವಂಥ ಸಬ್ಮರ್ಸಿಬಲ್ ನಲ್ಲಿ ಹೋಗಿ ಇವರೆಲ್ಲರೂ ಕೂಡ ಜಲಸಮಾಧಿ ಆಗುವಂತ ಪರಿಸ್ಥಿತಿ ಎದುರಾಯಿತು. ಮುಂದುಗಡೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ.